ಹಾಗಾದ್ರೆ ರಾಯಚೂರು ಗ್ರಾಮಾಂತರ ಕ್ಷೇತ್ರ ಯಾರ ಪಾಲಿಗೆ ಹೋಗುತ್ತೆ? ಬಿಜೆಪಿಗಾ, ಕಾಂಗ್ರೆಸ್ಗಾ, ಜೆಡಿಎಸ್ಗಾ ಅಥವಾ ಈ ಮೂರು ಪಕ್ಷಗಳನ್ನು ಹೊರತುಪಡಿಸಿ ಯಾರಾದರೂ ಸ್ಥಳೀಯ ನಾಯಕರು ಈ ಕ್ಷೇತ್ರವನ್ನು ಕಬ್ಜೆ ಮಾಡಿಕೊಳ್ಳಬಹುದಾ ನೋಡೋಣ. ನೇರ ನೇರ ರಿಸಲ್ಟ್ ಇದೀಗ ನಿಮ್ಮ ಮುಂದೆ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮೊದಲ ಕ್ಷೇತ್ರ ರಾಯಚೂರು ಗ್ರಾಮಾಂತರ ಅಂತ್ಯಾಗಿದೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಇವತ್ತು ಆಗಮಿಸಿವೆ. ಹಾಗಾದ್ರೆ ಯಾವ ಪಕ್ಷಕ್ಕೆ ಹೆಚ್ಚು ಮತ ಇದೆ, ಯಾವ ಅಭ್ಯರ್ಥಿ ಪರವಾಗಿ ಅಲ್ಲಿನ ಜನರ ಮನಸ್ಸಿದೆ, ಇಲ್ಲಿನ ಟ್ರೆಂಡ್ ಹೇಗಿದೆ, ಪಕ್ಷಗಳ ಬಲಾಬಲ ಹೇಗಿದೆ, ಇವೆಲ್ಲವನ್ನ ನೋಡ್ತಾ ಹೋಗೋಣ. ರಾಯಚೂರು ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರ ಇದು ರಾಯಚೂರು ಗ್ರಾಮಾಂತರ. ರಾಯಚೂರು ಗ್ರಾಮಾಂತರ ಚುನಾವಣಾ ರಣರಂಗದಲ್ಲಿ ಯಾರಿಗೆ ಗೆಲುವು, ಯಾರಿಗೆ ಸೋಲು, ಹಾಗಾದ್ರೆ ಈ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. 10,670 ಈ ಕ್ಷೇತ್ರದಿಂದ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ. ಅದರಲ್ಲಿ 9,382 ಪುರುಷರು, 1,288 ಮಹಿಳೆಯರು ಮತ ದಾಖಲಿಸಿದ್ರೆ ಇತರೆ ಅಭ್ಯರ್ಥಿಗಳ ಪರವಾಗಿ 305 ಮತಗಳು ದಾಖಲಾಗಿದೆ. ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಕೇವಲ 2,829 ಮತಗಳನ್ನು ಪಡೆದುಕೊಂಡಿದೆ. 2,506 ಪುರುಷರು, 323 ಮಹಿಳೆಯರು ಬಿಜೆಪಿ ಪರವಾಗಿದ್ರೆ ಜೆಡಿಎಸ್ ಈ ಭಾಗದಲ್ಲಿ 3,883 ಮತಗಳನ್ನು ಪಡೆಯುವುದರ ಮುಖಾಂತರ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. 3,413 ಪುರುಷರು, 470 ಮಹಿಳೆಯರು. ಇನ್ನು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ 3,653 ಮತಗಳನ್ನು ಪಡೆದುಕೊಂಡಿದೆ. 3,202 ಪುರುಷರು, 451 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಇರುವಂತಹ ನೇರ ನೇರ ಹಣಾಹಣಿ. ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶೇಕಡ 34% ಮತಗಳನ್ನು ಪಡೆದುಕೊಂಡಿದ್ರೆ ಬಿಜೆಪಿ ಕೇವಲ 27% ಮತಗಳನ್ನು ಮಾತ್ರ ಪಡೆದುಕೊಂಡಿದೆ. ಇನ್ನು ಜೆಡಿಎಸ್ ಶೇಕಡ 36% ಮತಗಳನ್ನು ಪಡೆದುಕೊಂಡಿದೆ. ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದು ಸ್ಪಷ್ಟವಾಗಿದೆ. ಇತರ ಅಭ್ಯರ್ಥಿಗಳ ಪರವಾಗಿ ಶೇಕಡ 3% ಮತ ಹಾಕಿದ್ದಾರೆ ಅಲ್ಲಿನ ಮತದಾರರು. ಕಾಂಗ್ರೆಸ್ ವಿರುದ್ಧ ಕೇವಲ 230 ಮತಗಳ ಅಂತರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಜೆಡಿಎಸ್ಗೆ ಇಲ್ಲೊಂದು ಪ್ಲಸ್ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲನೆಯ ಫಲಿತಾಂಶದ ಪ್ರಕಾರ ಜೆಡಿಎಸ್ ರಾಯಚೂರು ಗ್ರಾಮಾಂತರ ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಇಲೆಕ್ಷನ್ ಸೆಂಟರ್. ಹಾಲಿ ಶಾಸಕ ಬಸನ್ಗೌಡ ದದ್ದಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಈಗ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಜೆಡಿಎಸ್ ಪಕ್ಷದ ನರಸಿಂಹ ನಾಯಕ್ಗೆ ಮತದಾರರು ಮಣೆ ಹಾಕಿದ್ದಾರೆ. ಆಡಳಿತ ವಿರೋಧಿ ಅಲೆಯಲ್ಲಿ ಜೆಡಿಎಸ್ ಪರ ಒಂದು ಒಲವಿದೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದಿರೋ ಹಾಗೆ ಅಲ್ಲಿ ಬಾರ್ಡರ್ ಆಗಿರೋದ್ರಿಂದ ಅಲ್ಲೊಂದಿಷ್ಟು ಹೊಂದಾಣಿಕೆ ರಾಜಕಾರಣ ಕೂಡ ನಡೀಬಹುದು. ಸೊ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆ, ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಬಸನ್ಗೌಡ ದದ್ದಲ್ ಕಣಕ್ಕಿಳಿಯೋ ನಿರೀಕ್ಷೆ ದಟ್ಟವಾಗಿದೆ. ಬಿಜೆಪಿಯಿಂದ ತಿಪ್ಪರಾಜ್ ಹವಾಲ್ದಾರ್ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಬರ್ತಾ ಇದೆ. ಇನ್ನು ಜೆಡಿಎಸ್ ಇಂದ ನರಸಿಂಹ ನಾಯಕ್ ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಅಂತ ಹೇಳಲಾಗಿದೆ. ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿಗಾಗಲೇ ಅಲ್ಲಿ ಪ್ರಚಾರ ಕೂಡ ನಡೆದಿದೆ. ಹಾಗಾಗಿ ಜೆಡಿಎಸ್ ಒಂದು ವೇಳೆ ಇದೇ ಜೂಮ್ ಅಲ್ಲಿದ್ರೆ ಈ ಕ್ಷೇತ್ರವನ್ನ ಆರಾಮಾಗಿ ಗೆದ್ದುಕೊಳ್ಳಬಹುದು ಅಂತ. ಬಟ್ ಸ್ಟಿಲ್ ಇಲ್ಲೇನು ಒಂದೇ ಪಕ್ಷದ ಪರವಾಗಿ ಒನ್ ಸೈಡೆಡ್ ಆಗಿದೆ ಅಂತಂದ್ರೆ ಇಲ್ಲ, ಮೂರು ಪಕ್ಷಗಳು ಒಂದು ರೀತಿಯ ಸಾಧನೆ ತೋರಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ 2% ಡಿಫ್ರೆನ್ಸ್, ಸರಿಸುಮಾರು 200 ಮತಗಳ ಡಿಫ್ರೆನ್ಸ್. ಬಿಜೆಪಿ 27%, ಕಾಂಗ್ರೆಸ್ಗಿಂತ ಒಂದು 7% ಡಿಫ್ರೆನ್ಸ್. ಬಟ್ ಮೂರು ಪಕ್ಷಗಳು ಸ್ವಲ್ಪ ಫೈಟ್ ಮಾಡಿದ್ರು ಅಂತಂದ್ರೆ ಅಥವಾ ಇನ್ನೂ ಸ್ವಲ್ಪ ಪ್ರೆಷರ್, ಇನ್ನೂ ಸ್ವಲ್ಪ ಕೆಲಸ ಮಾಡಿದ್ರೆ ಖಂಡಿತವಾಗಿ ಈ ಕ್ಷೇತ್ರವನ್ನ ಈ ಮೂವರ ಪೈಕಿ ಯಾರು ಬೇಕಾದರೂ ಒಲಿಸಿಕೊಳ್ಬಹುದು. ಆದರೆ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಜೆಡಿಎಸ್ ಇಲ್ಲಿ ವಿಜಯ ಪತಾಕೆಯನ್ನ ಬಾರಿಸುವುದು ಬಹಳಷ್ಟು ಸ್ಪಷ್ಟ, ಬಹಳಷ್ಟು ಕ್ಲಿಯರ್ ಅಂತ ಹೇಳಲಾಗಿದೆ.